ಆ ಸಿಇಪಿ ಒಪ್ಪಂದದ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದಿದೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಆರ್ಸಿಪಿ ಒಪ್ಪಂದದ ವಿರುದ್ಧ ಕಾಂಗ್ರೆಸ್ ಬೀದಿಗಿಳಿದಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಏನು ಪ್ರತಿಭಟನೆ ನಡೆಸಲಿದೆ. ಬೆಂಗಳೂರಿನ ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಈಗಾಗಲೇ ಕಾಂಗ್ರೆಸ್ ಮುತ್ತಿಗೆ ಹಾಕಿದೆ. ರೈಲು ಮುತ್ತಿಗೆಗೆ ಮುಂದಾಗ್ತಿದ್ದಂತೆ ನಿಲ್ದಾಣದ ಗೇಟ್ ಕ್ಲೋಸ್ ಆಗಿದೆ. ಗೇಟ್ ಮುಂದೆ ನಿಂತು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಈಗಾಗಲೇ ಕಾಂಗ್ರೆಸ್ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಏನು ಕಾಂಗ್ರೆಸ್ ಬೀದಿಗಿಳಿದಿದೆ. ಕೆಪಿಸಿಸಿ ಕಿಸಾನ್ ಘಟಕದಿಂದ ರೈಲ್ ರೋಕೋ ಚಳವಳಿಯನ್ನು ಹಮ್ಮಿಕೊಂಡಿದ್ದು. ಬೆಂಗಳೂರಿನ ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಆಗಮಿಸಿದೆ. ರೈಲು ಮುತ್ತಿಗೆಗೆ ಮುಂದಾಗ್ತಿದ್ದಂತೆ ಅಲ್ಲಿ ಏನು ಗೇಟ್ ಇದೆ ಅದನ್ನು ಕ್ಲೋಸ್ ಮಾಡಿದ್ದಾರೆ. ನಿಲ್ದಾಣದ ಗೇಟನ್ನು ಕ್ಲೋಸ್ ಮಾಡಿದ್ದಾರೆ. ಗೇಟ್ ಮುಂದೆಯೇ ನಿಂತು ಕಾಂಗ್ರೆಸ್ ಕಾರ್ಯಕರ್ತರು ಏನೋ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಒಂದು ಪೊಲೀಸರ ಭದ್ರತೆಯಲ್ಲೇ ನಡೀತಾ ಇದೆ. ಈಶ್ವರ್ ಖಂಡ್ರೆ ಅವರು ಕೂಡ ಭಾಗವಹಿಸಿದ್ದಾರೆ. ಅವರ ನೇತೃತ್ವದಲ್ಲೇ ಏನು ಕಾಂಗ್ರೆಸ್ ಈಗ ಬೀದಿಗಿಳಿದಿರುವಂಥದ್ದು. ಬೆಂಗಳೂರಿನ ಕಂಟೋನ್ಮೆಂಟ್ ನಿಲ್ದಾಣಕ್ಕೆ ಕಾಂಗ್ರೆಸ್ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ಆ ನಿಲ್ದಾಣದ ಗೇಟನ್ನೇ ಕ್ಲೋಸ್ ಮಾಡಲಾಗಿದೆ. ವಿಫಲ ಆಗಿದೆ. ಬರ ಇದೆ ಒಂದು ಕಡೆ, ಒಂದು ಕಡೆ ಪ್ರವಾಹ ಇದೆ. ಇವತ್ತು ಒಂದು ಕಡೆ ತಲೆ ಮೇಲೆ ಸಾಕಷ್ಟು ಬಾಕಿ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ರೈತರು ಬೆಳೆದಂತ ಕೃಷಿ ಉತ್ಪಾದನೆಗೆ ಒಂದು ವೇಳೆ ಮಾರುಕಟ್ಟೆಯಲ್ಲಿ ಮೌಲ್ಯ ಕುಸಿತ ಆದ್ರೆ ಏನ್ ಮಾಡ್ತಾನೆ ರೈತ? ಆತ್ಮೀಯ ಬಂಧುಗಳೇ, ಈ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಈಗೇನು ರೈತರು ಬೆಳೆದಂತ ಬೆಳೆಗಳಿಗೆ ಯಾವ ಬೆಳೆ ಇದೆ ಅದು ಇವತ್ತು ತೆಂಗಿಗಿರ್ಬಹುದು, ಅಡಿಕೆಗಿರ್ಬಹುದು, ಮೆಣಸಿಗಿರ್ಬಹುದು, ಇಲ್ಲಿರುವಂತ ಹೈನುಗಾರಿಕೆ ಉತ್ಪಾದನೆ ಹಾಲು ಇವತ್ತೆಲ್ಲಕ್ಕಿಂತ ಹೆಚ್ಚಿನ ಒಂದು ದುಬಾರಿ ರೀತಿಯಲ್ಲಿ ಹಾನಿಯಾಗ್ತದೆ ಅಂತ ಹೇಳಿದ್ರೆ ನಮ್ಮ ಹೈನುಗಾರಿಕೆಗೆ ಆಗ್ತದೆ, ಮೀನುಗಾರಿಕೆಗೆ ಆಗ್ತದೆ, ಇಲ್ಲಿರುವಂತ ಕೃಷಿ ಉತ್ಪನ್ನಗಳಿಗೆ ಆಗ್ತದೆ. ಓಕೆ, ಎಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಶಿವಕುಮಾರ್. ಎಸ್, ಆರ್ಸಿಪಿ ಒಪ್ಪಂದದ ವಿರುದ್ಧ ಈಗ ಕಾಂಗ್ರೆಸ್ ಬೀದಿಗಿಳಿದಿದೆ, ಘೋಷಣೆಗಳನ್ನು ಕೂಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಈಗ ಅಲ್ಲಿ ಪರಿಸ್ಥಿತಿ ಏನಾಗ್ತಾ ಇದೆ? ಶಿವಕುಮಾರ್, ನನ್ನ ಧ್ವನಿ ಕೇಳಿಸ್ತಿದೆಯಾ ನಿಮಗೆ? ಖಂಡಿತವಾಗ್ಲೂ ದಿವ್ಯ. ಯಾಕಂದ್ರೆ ಈಗ ಆರ್ಸಿಇಪಿ ಒಡಂಬಡಿಕೆಯನ್ನ ವಿರೋಧಿಸಿ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಧರಣಿಯನ್ನ ಹಮ್ಮಿಕೊಂಡಿದೆ. ರಾಜ್ಯದಲ್ಲೂ ಕೂಡ ಕೆಪಿಸಿಸಿ ಕಿಸಾನ್ ಘಟಕದ ವತಿಯಿಂದ ಈ ಒಂದು ರೈಲ್ ರೋಕೋ ಚಳವಳಿಯನ್ನ ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಕೆಪಿಸಿಸಿ ಕಚೇರಿಯಿಂದ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ವರೆಗೆ ಪಾದಯಾತ್ರೆಯನ್ನ ಮಾಡಿ ರೈಲಿಗೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನು ಕೂಡ ಇವತ್ತು ಕೆಪಿಸಿಸಿ ಕಿಸಾನ್ ಘಟಕದ ಕಾರ್ಯಕರ್ತರು ಮಾಡಿದ್ರು. ಆದ್ರೆ ರೈಲು ಮುತ್ತಿಗೆ ಹಾಕೋದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶವನ್ನ ಪೊಲೀಸರು ಮಾಡಿಕೊಡ್ಲಿಲ್ಲ. ಯಾಕಂದ್ರೆ ಗೇಟ್ ಬಾಗಿಲನ್ನ ಬಂದ್ ಮಾಡುವ ಮೂಲಕ ಅದಕ್ಕೆ ರಕ್ಷಣೆಯನ್ನ ಮಾಡಿದ್ರು. ಆದ್ರೆ ಇದೀಗ ಪ್ರತಿಭಟನೆ ಮುಂದುವರೆದಿದೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸಾಕಷ್ಟು ಆಕ್ರೋಶವನ್ನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಮುಖಂಡರು ಕೂಡ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಮಾಜಿ ಸಚಿವ ಎಚ್ ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ದಿವ್ಯ. ಯಾಕೆಂದ್ರೆ ಆರ್ಸಿಇಟಿ ಒಡಂಬಡಿಕೆ ಏನಿದೆ ಈಗಾಗಲೇ ಬ್ಯಾಂಕಾಕ್ನಲ್ಲಿ ನಿನ್ನೆ ಅಭಿಯಾನ ನಡೀತಾ ಇದೆ, ಪ್ರಾರಂಭವಾಗಿದೆ. ಇವತ್ತು ಅದರ ಒಡಂಬಡಿಕೆಗೆ ಸಹಿ ಹಾಕುವಂತಹ ದಿನ ಇವತ್ತು. ಸರ್ಕಾರ ಅಂದ್ರೆ ಪ್ರಧಾನಿ ಮೋದಿ ಅವರು ಕೂಡ ಆ ಒಂದು ಶೃಂಗಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಒಡಂಬಡಿಕೆಗೆ ಸಹಿ ಹಾಕ್ತಾರಾ ಇಲ್ವಾ ಅನ್ನುವಂತದರ ಮೇಲೆ ಈ ಒಂದು ಪ್ರತಿಭಟನೆ ಕಾವು ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಈಗ. ಯಾಕೆಂದ್ರೆ ಇದರ ಒಂದು ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಒಂದು ನಿರ್ಧಾರವನ್ನ ಮಾಡಿದ್ದಾರೆ. ದೇಶಾದ್ಯಂತ ಮತ್ತಷ್ಟು ಹೋರಾಟಕ್ಕೆ ಚಾಲನೆಯನ್ನ ಕೊಡೋದಕ್ಕೂ ಕೂಡ ಈಗಾಗಲೇ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಯಾಕೆಂದ್ರೆ ಆಸಿಯಾನ್ ಶೃಂಗಸಭೆಯಲ್ಲಿ ಏನಾದ್ರೂ ಒಪ್ಪಂದಕ್ಕೆ ಸಹಿ ಹಾಕಿದ್ದೆ ಆದ್ರೆ ದೇಶದ 10 ಕೋಟಿ
ರೈತರಿಗೆ ಇದು ಸಂಕಷ್ಟವನ್ನ ತರುತ್ತೆ. ಯಾಕೆಂದ್ರೆ 90 ಕೃಷಿ ಪದಾರ್ಥಗಳು ಕಡಿಮೆ ಅಂದ್ರೆ ಆಮದಿಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ರೆ ಇಲ್ಲಿರುವಂತಹ ರೈತರ ಮೇಲೆ ವ್ಯತಿರಿಕ್ತವಾದಂತ ಒಂದು ಪರಿಣಾಮ ಬೀರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ದಿವ್ಯ, ಓಕೆ, ಅಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಹೌದು, ರೈತರಿಗೆ ಅನ್ಯಾಯ ಆಗುತ್ತೆ ಈ ತರ ಎಲ್ಲ ಮಾಡಿದ್ರೆ. ಆದ್ರೆ ಕಾಂಗ್ರೆಸ್ ಇದನ್ನ ಬಹಳ ಡಿಫ್ರೆಂಟ್ ಆಗಿ ರಾಜಕೀಯವಾಗಿ ತೆಗೆದುಕೊಂಡಿದೆ. ಒಂದು ಉಪಚುನಾವಣೆ ಹತ್ರ ಬರ್ತಾ ಇದೆ, ಎಲ್ಲೋ ಒಂದ್ ಕಡೆ ಇದು ಒಂದು ಓಟ್ ಪಾಲಿಟಿಕ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಲ್ವಾ? ಇಲ್ಲಿ ಕಾಂಗ್ರೆಸ್ ಇದನ್ನ ಹೇಳಿದ ಹಾಗೆ ರಾಜಕಾರಣಕ್ಕೂ ಕೂಡ ಬಳಸ್ಕೊಳ್ತಾ ಇದೆ. ಈಗ 15 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ಕೂಡ ಚುನಾವಣಾ ದಿನಾಂಕ ನಿಗದಿಯಾಗಿದೆ, December 5. ಸೊ ಹೀಗಾಗಿ ಇದೇ ಒಂದು ಅಂಶವನ್ನ ಅಂದ್ರೆ ಈ ಒಂದು ಓಡಂಬಡಿಕೆಯನ್ನೇ ನೆಪವಾಗಿಟ್ಟುಕೊಂಡು ಹೋರಾಟವನ್ನ ಮತ್ತಷ್ಟು ಜಾಗೃತಗೊಳಿಸುವಂತದ್ದು, ಜೊತೆಗೆ ಜನರ ಒಂದು ಮನವನ್ನ ತೆಳೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಇದೇ ವಿಚಾರವನ್ನ ತೆಗೆದುಕೊಳ್ತಾ ಇದೆ. ಯಾಕೆಂದ್ರೆ ಗುಜರಾತ್ ನಂತರ ದೇಶದಲ್ಲಿ 2ನೇ ಹಾಲು ಉತ್ಪಾದಕ ರಾಜ್ಯ ಕರ್ನಾಟಕ. ಸೊ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆ ಒಂದು ಹೈನು ಉದ್ಯಮದ ಮೇಲೆ ಹಲವಾರು ಕುಟುಂಬಗಳು ಜೀವನವನ್ನು ನಡೆಸ್ತಾ ಇದ್ದಾರೆ. ಕಡಿಮೆ ದರಕ್ಕೆ ಅಂದ್ರೆ ಸುಮಾರು ಈಗ 21 ಅಂದ್ರೆ 36 ಪ್ರತಿ ಲೀಟರ್ ಹಾಲಿಗೆ ಇವತ್ತು ದರ ಇದೆ. ಅಂತದ್ದು ಈಗ ಈ ಒಂದು ಓಡಂಬಡಿಕೆಗೆ ಏನಾದ್ರೂ ಸಹಿಯನ್ನ ಹಾಕಿದ್ದೆ ಆದ್ರೆ 15-18 ಪ್ರತಿ ಲೀಟರ್ ಹಾಲು ಸಿಗತ್ತೆ. ಸೊ ಆ ಸಂದರ್ಭದಲ್ಲಿ ರೈತರಿಗೆ ಇದು ಸಂಕಷ್ಟವನ್ನ ತಂದೊಡ್ಡುತ್ತೆ. ಅಂತ ಒಂದು ಎಲೆಯನ್ನೇ ಇಟ್ಕೊಂಡು ಈಗ ಭಾವನಾತ್ಮಕವಾಗಿ ರೈತರನ್ನ ಕಳೆಯುವಂತ ಒಂದು ಪ್ರಯತ್ನವನ್ನ ಈಗ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದೀವಿ. ಓಕೆ, ಶಿವಕುಮಾರ್, ಧನ್ಯವಾದಗಳು ತುಂಬಾ ಮಾಹಿತಿಗಾಗಿ.